ಯಾರಾದರೂ ಬಂದಿಲ್ಲ ಅವನು ಇದ್ದಂತ ನಾನು ನೋಡ್ಕೊಂಡು ಬರ್ತೀನಿ ಅಂತ ಹೋದರೆ ಮೆಜವಾನರು ಬಂದಿಲ್ಲ ಏನಾದರೂ ಅನಾಹುತ ಆಗಿರಬಹುದು ಯಾಕೆ ಇಷ್ಟತಾದರೂ ಬಂದಿಲ್ಲ ಗಂಗಾ ಯಾರನ್ನ ಕೇಳಿದ್ರು ನಮ್ಮ ಮಗ ಪ್ರಶಾಂತ್ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಅನ್ನುತ್ತಿದ್ದಾರೆ ಅದಕ್ಕೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬರುತ್ತೇನೆ ಗೌಡ್ರ ಗೌಡ್ರ ಯಜಮಾನ್ರಿ ನಿಮ್ಮ ಪ್ರಶಾಂತ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಳ್ಳಲು ತಾನು ಪ್ರೀತಿಸಿದ ಕಾಲೇಜ್ ಹುಡುಗಿಯನ್ನು ಓಡಿಸಿಕೊಂಡು ಹೋಗಿದ್ದಾನೆ ಸುಳ್ಳು ನನ್ನ ಮಗ ಯಾವ ಹುಡುಗಿಯನ್ನು ಕಣ್ಣಿತ್ತೆ ನೋಡೋನಲ್ಲ ಇದು ಸುಳ್ಳು ಯಾಕೆ ಇಂತಿ ಸುಳ್ಳು ಹೇಳ್ತಾ ಇದ್ದೀರಾ ನೀವು ನನ್ನ ಮಗನ ಹಂತವರಲ್ಲ ತಾನೆ ನಾಕು ಹೇಳ್ತಾ ಇದ್ದೆ ನನಗೆ ನಿಜ ಹೇಳಿ ನನ್ನ ಮಗ ಹೇಳಿದನೇ ನಿಜ ಹೇಳಿ ಸಿದ್ದಣ್ಣ ಈ ವಿಷಯ ಯಾರು ಹೇಳಿದ್ರು ನನ್ನ ಮಗ ಕಾಲೇಜ್ ಹುಡುಗಿಯನ್ನು ಓಡಿಸಿಕೊಂಡು ಹೋದನೆಂದು ಶಿವಾನಂದನವರೇ ನಿಮ್ಮ ಮಗ ನಮ್ಮ ಊರಿನ ಸಹಕಾರನಾದ ಸಿದ್ದಪ್ಪನವರ ಮಗಳನ್ನು ಕಿಡ್ನಾಪ್ ಮಾಡಿಕೊಂಡು ಹೋಗಿದ್ದಾನೆ ಆ ಹುಡುಗಿ ತಂದೆ ತಾಯಿ ನಮ್ಮ ಸ್ಟೇಷನ್ ಗೆ ಬಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ನಿಜ ಹೇಳಿ ನಿಮ್ಮ ಮಗನನ್ನು ಎಲ್ಲಿ ಬಚ್ಚಿಟ್ಟಿದ್ದೀರಿ ಇನ್ಸ್ಪೆಕ್ಟರ್ ಸಾಹೇಬ್ ರೀ ಈ ವಿಷಯ ನನಗೆ ಗೊತ್ತಿಲ್ಲ ನಮ್ಮ ಮನೆಗೂ ಬಂದಿಲ್ಲ ಅದಕ್ಕೆ ನನಗೆ ಎರಡು ಮೂರು ದಿನ ಕಾಲ ಅಂತ ಕೊಟ್ರಿ ನಾನು ಎಲ್ಲಿದ್ದಾನೆ ಅಂತ ಹೇಳುತ್ತೇನೆ ಇಲ್ಲ ಸಾಹೇಬ್ ರೀ ನನ್ನ ಮಗ ಕೆಟ್ಟವನಲ್ಲ ನೋಡಿ ಅವನು ಒಳ್ಳೆಯವನು ಅಂತ ನನ್ನ ಆತ್ಮ ಹೇಳ್ತಾ ಇದೆ ಹೆತ್ತ ತಾಯಿ ಕಳ್ಳು ಯಾವತ್ತೂ ಸುಳ್ಳು ಹೇಳೋದಿಲ್ಲ ಆದ್ರೆ ಈ ನಡುವೆ ನನ್ನ ಮಗನಿಗೆ ಪ್ರಾಣ ಬೆದರಿಕೆ ಕರೆಗಳು ಬರ್ತಾ ಇದ್ದು ಯಾರು ತಮಾಷೆ ಮಾತಾಡಿದ್ರೆ ನಾವು ಸುಮ್ಮನೆವು ಹೊರತು ಅದು ಇಷ್ಟೊಂದು ವಿಚಿತ್ರವಾಗಿ ಘಟನೆ ನಡೆಯುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ ಸಾಹೇಬ್ರೆ ಶಿವಾನಂದ್ ಅವರೇ ನಿಮ್ಮ ಹೆಂಡತಿ ಹೇಳುತ್ತಿರೋದು ಸತ್ಯವೇ ನಿಜ ಸರ್ ನಿಜ ನನ್ನ ಹೆಂಡತಿ ಹೇಳಿದ್ದು ನಿಜ ನನ್ನ ಹೆಂಡತಿಗೆ ಇಲೆಕ್ಷನ್ ಗೆ ನಿಲ್ಲಿಸಬಾರದು ನಿಲ್ಲಿಸಿದ್ರೆ ಈ ಭೂಮಿ ಮೇಲೇನೇ ಬದುಕಿರೋದಿಲ್ಲ ಎಂದು ಪ್ರಾಣ ಬೆದರಿಕೆ ಹಾಕಿದ್ರು ಹಾಗಾದ್ರೆ ಸ್ಟೇಷನ್ ಗೆ ಬಂದು ಕಂಪ್ಲೇಂಟ್ ಅನ್ನು ಕೊಡಬೇಕಾಗಿತ್ತು ಸರಿ ಈಗಾಗಲೇ ನಿಮ್ಮ ಇಲಾಖೆಯವರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ವಿಚಾರಣೆ ನಡೆದಿದೆ ಅಂತ ಹೇಳಿದ್ದಾರೆ ನೋಡಿ ಸಾಹೇಬ್ರೆ ನಿಜ ಹೇಳಬೇಕಂದ್ರೆ ನನ್ನ ಮಗ ಆ ರೀತಿ ಕೆಟ್ಟವನಲ್ಲ ದಯವಿಟ್ಟು ಧಮ್ಮಯ್ಯ ಅಂತ ಬೇಡ್ಕೊತೀನಿ ನನ್ನ ಮಗನನ್ನು ಹುಡುಗಿ ಕೊಡಿ ಇದೆಲ್ಲ ಸುಳ್ಳು ಸಾಹೇಬ್ರೆ ಸುಳ್ಳು ಸುಳ್ಳಾದ್ರೆ ಆ ಹುಡುಗಿಯ ಪಾಲಕರು ನಮ್ಮ ಸ್ಟೇಷನ್ ಗೆ ಬಂದು ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಾರೆ ನೀವೇ ಹೇಳಿ ಶಿವಾನಂದ್ ಇನ್ನು 3 ದಿನದೊಳಗೆ ನಿಮ್ಮ ಮಗ ಆ ಹುಡುಗಿಯನ್ನು ಸ್ಟೇಷನ್ ಗೆ ಒಪ್ಪಿಸಿದರೆ ಸರಿ ಇಲ್ಲದಿದ್ದರೆ ನಿನ್ನನ್ನು ಅರೆಸ್ಟ್ ಮಾಡಬೇಕಾಗುತ್ತದೆ ಎಚ್ಚರ ಯಜಮಾನ್ರಿ ನಿಮ್ಮ ಮಗ ಸತ್ತಿಲ್ಲ ಬದುಕಿದ್ದಾನೆ ಆದರೆ ಅವನು ತಾನು ಪ್ರೀತಿಸಿದ ಹುಡುಗಿಯ ಜೊತೆ ಆರಾಮವಾಗಿದ್ದಾನೆ ಇದನ್ನು ನಂಬುವುದಾದರೂ ಹೇಗೆ ಸಿದ್ದಣ್ಣ ನನ್ನ ಮಗ ಇಂದ ಹೇಸಿಗೆ ಕೆಲಸ ಮಾಡುವುದಿಲ್ಲ ಎಲ್ಲರೂ ಹೋಗಿ ನನ್ನ ಮಗನ ನೋಡ್ಕೊಂಡು ಬರೋಣ ಹಾಗಾದ್ರೆ ಬನ್ನಿ ಪೊಲೀಸ್ ಸ್ಟೇಷನ್ ಹೋಗಿ ಎಲ್ಲ ತಿಳಿಸ್ತೀನಿ